ಅಲ್ಲ ಇರಬೇಕಾದ್ರೆ ಎತ್ತು ಓಡೋಡಿಕೊಂಡು ಬಂದಿದ್ಯಲ್ಲ, ಏನಿದ್ರು ಅರ್ಥ?
ಹೇಳ್ಕೊಳ್ತೀನಿ ಈಗ ಒಳ್ಳೆಯ ಮಾತಿನಲ್ಲಿ ಹೇಳ್ಕೊಳ್ತೀನಿ.
ಹಾ
ధరణీయ ఆత్మజ దుష్ట నరగానెంబవను మురనె మధూర్దన తెరెదు కొండిహను మరుత అనాల రొందు జతె ఊడిదందు మరుత అనాల రొందు జతె ఊడిదందు सरसीजा भला वरा पड़े दारत सरसीजा भला निंदा वरा पड़े दारत बिन्नाली जुआगनू जित्मयानी नगन ಮುದದೋಳು ರಜಾರೋಡನೆ ತೆರಳೈದಿವಗೆ ರಜಾರೋಡನೆ ತೆರಳೈದಿವಗೆ ಬೆದರು ಮುದದಳು ತ್ರಿದಶಾರೋಡನೆ ತರಳೈದಿವಗೆ ತ್ರಿದಶಾರೋಡನೆ ತರಳೈದಿವಗೆ ಅದಮರ ಸಂಕುಲ ಸದೆದು ಶೀಘ್ರದಲ್ಲಿ ಅದಮರ ಸಂಕುಲ ಸದೆದು ಶೀಘ್ರದಲ್ಲಿ ದಾರುವೆ ಮುದದೋಳು ಸಮಸ್ತರಿಗೂ ಒಳಗಿರುವಂತಹ ಕಷ್ಟವೇನು ಅನ್ನೋದನ್ನ ದ್ಯೋತಕವೇ ಹೌದು ಅಂತ ಒಪ್ಪಿಕೊಳ್ತೇನೆ. ಕಷ್ಟ ಒದಗಿಸಿದನೇ
ಮಗ ಈ ಕಾಲಕ್ಕೆ ಕಷ್ಟ ಒದಗಿಸ್ತಿದ್ದಾನೆ, ಅದು ನಿನ್ನ ಭಕ್ತರಾದಂತಹ ನಮಗೆ ಅವನಿಗೆ ಉತ್ತರ ಕೊಡಬೇಕಾದವ ನೀನು ಅನ್ನುವ ಹಾಗೆ ನಿನ್ನ ಯೋಗ್ಯವಾದ ಮಾತನ್ನಾಡಿದೆಯಲ್ಲ, ಅಲ್ಲಿಯ ತನಕ ತಲುಪಿದನಲ್ಲ. ಹೌದು, ತನ್ನ ತಾಯಿಯ ಕರ್ಣ ಕುಂಡಲಗಳಿಗೆ ಕೈಯಕ್ಕೆ ಸೆಳೆಯುವಷ್ಟು. ನಿನ್ನಮ್ಮ ನನಗೂ ಅಮ್ಮನೆ. ಒಂದು ಕಾಲಕ್ಕೆ ನಾನು ಉಪೇಂದ್ರ ಎನ್ನಿಸಿಕೊಂಡವ, ಹಾಗೆ ನಿನ್ನಿಂದ ಕೆಳಗಿದ್ದೇನೆ ಅರ್ಥ ಅಲ್ಲ, ಅದರಿಂದ ಮೇಲೆ ತಲಿಯುವವನು ಹೌದು ಎನ್ನುವ ಅದಿತಿ ದೇವಿ ಎನ್ನಮ್ಮನು ಹೌದು. ನನ್ನ ಮಗನು ನನ್ನ ಅಮ್ಮನ ಕಿವಿಗಳಿಗೆ ಕೈಯಿಕ್ಕಿದ್ದಾನೆ ಅಂತಾದ್ರೆ, ಅಜ್ಜಿಯಿಂದ ಪೋಷಿಸಲ್ಪಡಬೇಕಾದ ಮಗ ಅಜ್ಜಿಯ ಕನ್ನದ ಓಲೆಯನ್ನು ಸೆಳೆಯುವಂತಹ ಒಂದು ದೃಶ್ಯಕ್ಕೆ ಮನ ಮಾಡಿದ್ದಾನೆ ಎನ್ನುವ ಅರ್ಥ. ಮಾಡಬೇಡ, ಇದಕ್ಕೆ ಆತಂಕ ನೀನು ಮರುಗುವೆ. ಶ್ರೀರಸರಣ ಜೀವಕ್ಕೆ ನೀನು ನಡೆ. ಮದಮುಖ ಕಳರಿಗೆ ಸರಿಯಾದಂತಹ ಶಿಕ್ಷೆಯನ್ನಿತ್ತು. ನಿಮಗೆಲ್ಲ ಸುಖವನ್ನು ಸಂತೋಷವನ್ನು ನಾನು ಒದಗಿಸ್ತೇನೆ. ಬಹಳ ಸುಲಭದಲ್ಲಿ ಸಾಗು ಹಾಕುವುದೇ ಕಾಲಕ್ಕೆ ಹೋಗಪ್ಪ. ಅಮರೇಂದ್ರನ ಹರಿದರೆ ಇಷ್ಟ ಬಂದು ಹರಿ ಬಲ ಮಾಡಲು ಹೇಳಬೇಕೇನಲ್ಲ, ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರದು. ಏನಾಗ್ತದೆ ಹೇಳಿದ್ರೆ
ಹೋಗುವಂತ ಈ ಸಂದರ್ಭದಲ್ಲಿ ಬಂದದ್ದು. ನಾರಿಯು ಮಂಗಳಾಂಗಿ ಬಂದ್ರೆ ಶುಭಪ್ರದ ಅಂತ. ಹೌದಲ್ಲ, ನೀನು ಬಂದದ್ದು ಏನು ಅಂತ ಅರ್ಥ ಆಗ್ಲಿಲ್ಲ. ಅಲ್ಲ ಬಂದ್ರೆ ಏನಾದ್ರು ಮಾತನಾಡಿದ್ರೆ ನಾಳೆ ಬರ್ತೇನೆ ಮಾತನಾಡುವ. ಅವ ಮನೋಹರ ಜೋಗಿತ Thank you.
ಲಕ್ಷಣ ಇಟ್ಟುಕೊಂಡಿದ್ದೀರಿ. ಇನ್ನು ದೇವತೆಗಳೇ ಬಂದಂತ ಕಷ್ಟವನ್ನು ದೂರೀಕರಿಸುವುದಕ್ಕೆ ನೀವು ಹೊರತೀರಿ ಅಂತಾರೆ. ಸರಿಯಾದ ಈ ಕಾರ್ಯ ಅಂದ್ರೆ ನನಗೆ ಒಪ್ಪುವ ಕೆಲಸ ಇದು ಅಂತಲೂ ಇನ್ನು ಹೇಳಿ ಹೋಗಲೇಬೇಕು. ನೀವು ಒಪ್ಪಿಗೆ ಬರಬೇಕಾದ್ರೆ ನಾನು ಹೊರಡುದು. ಈಗ ದುಷ್ಟನ್ನು ಕೊಲ್ಲಲೇಬೇಕು, ಕೊಲ್ಲುತ್ತೇನೆ, ಸುರಲೋಕಕ್ಕೆ ನೀವು ತಲುಪಿಸಲೇಬೇಕು. ಸರಿ, ಒಳ್ಳೆಯ ಹರಕೆಯನ್ನು ಕೈಗೊಂಡಿದ್ದಿ. ನಾನೀಗ ಬರ್ತೇನೆ. ನೀವು ಬಂದೆ ಯಾವಾಗ
ಮಗ ಸುತ್ತಿರಲಿ ಪುಂಡಾರಿ ಕಮಲನ ಕೊಟ್ಟವನಿ Thank you.
Thank you.
ಕೂಡ
ಕೆಳಕ್ಕೆ ಬಾಳೆ ಬದುಕುವ ಒಂದು ಕಡೆ ಇದ್ದಾರೋ ಎಂಬ ಹಾಗಲಕ್ಕ ಯಾಕೆ ನಿನಗೆ ಏನು ಬಲ ನಿತ್ಯ ಕರ್ತನಾಗುತ್ತಾ ಬ್ರಹ್ಮ ಕೊಟ್ಟವನ ಮಹತ್ ಪರಮಾತ್ಮ ಹಾಗಾಗಿ ಹೀಗಾಗುವುದಕ್ಕೆ ಕಾರಣವಾಯಿತು ಅಂತದ್ರಲ್ಲಿ ನನ್ನನ್ನು ಕೆಳಕ್ಕೇನು ಎಂಬ ಹಾಗಿದ್ರೆ ಕಳಸಿನಲ್ಲಿ ಪಂಡಿಗದಿಂದ ಗಾದೆ ಆಗಬಹುದು ಒಂದು ವಿಷಯ ಹೇಳ್ತಾರೆ ನೀನು ಮಾಡಿದ ಶತಾಪರಾಧಗಳನ್ನು ಬಂದಿಸ್ತಾರೆ ಅವಳನ್ನು ಮಾತ್ರ ಬಿಟ್ಟು ನಿನ್ನ ಕಾಲು ಮುಂದೆ ನಿನ್ನ ಕಣ್ಣು ಹೊಡೆದು ನಿನ್ನ ಕಣ್ಣು ಹೊಡೆದು ಹೊಡಿತಾನೆ.
ಅವರ ಗಳಿಗೆ ತರಿಸ್ತಾ ಇಲ್ಲ
ಅಪ್ಪಂದಿರ ಬೆಳಿಗ್ಗೆ ಹೋಗಿ ಒಳ್ಳೆ ಗಂಡನ ನೋಡಿ ಮದುವೆಯಾಗಿ ಸುಖವಾಗಿ. ಅವರಲ್ಲಿ ಒಬ್ಬಳು ಏನು ಹೇಳಿದ್ರು ಗೊತ್ತು,
ನರಕದಾನವ ನಮ್ಮನ್ನು ನಮ್ಮ ಅಪ್ಪನ ಮನೆಯಿಂದ ಸೆಳೆದುಕೊಂಡು ಬಂದದ್ದು. ಆ ಪರಿಣಾಮದಿಂದಲಾಗಿ ನಾವು ಪತಿತರಾಗಿದ್ದೇವೆ. ಅಂದ್ರೆ ಕಾಯಬೇಕಾದವನು ಪತಿ ಅಂದ್ರೆ ಕೇವಲ ಗಂಡ ಅನ್ನುವ ಅರ್ಥ ಅಲ್ಲ. ಹೆಣ್ಮಕ್ಕಳಿಗೆ ಯಾರು ಪತಿ? ಮದುವೆಯಾಗುವುದಕ್ಕೆ ಮುನ್ನ ತಂದೆ. ತಂದೆ ತಂದೆ ಮನೆಯಿಂದ ಕರೆದುಕೊಂಡ ಮೇಲೆ ಸೆರೆ ಬಿಡಿಸಿರು ಮತ್ತೊಮ್ಮೆ ಮನೆಗೆ ಸೇರಿಸುವಷ್ಟು ಉದಾರತೆ ಉಳ್ಳ ಅಪ್ಪಂದಿರು ಪ್ರಪಂಚದಲ್ಲಿ ಇಲ್ಲ. ಸೇರಿಸುವುದಕ್ಕಾಗುವುದಿಲ್ಲ. ನಮ್ಮನ್ನು ಯಾರು ಕಾಯಬೇಕಾದವ? ಪತಿತರನ್ನು ಉತ್ತರಿಸುವುದಕ್ಕಿರುವವ ನೀನು ಪತಿತೋದ್ಧರಣ ಎನ್ನುವುದರಿಂದ ನೀನು ಸ್ವೀಕರಿಸಬೇಕು. ಜಗತ್ಪತಿ ಅಂತ ನೀನೇ ಪತಿ ಅಂತ ಆದಿತಮ್ಮ ನಿಮಗೆಲ್ಲವರಿಗೂ ಇವರು ಗಂಡ ಅಲ್ಲ. ಇವರಿಗೆ ನೀವೆಲ್ಲರೂ ಹೆಂಡತಿಯರೆ, ಇವರು ನನಗೆ ಮಾತ್ರ ಗಂಡ. ಹಾಗೆ ಅವರ ಮನದ ಬಯಕೆಗಾಗಿ ನಾನು ಅವರ ಒಪ್ಪಿಗೆ ಪ್ರಕಾರ ಗಂಡ. ಅವರನ್ನತ್ತ ಕಳುಹಿಸಿದ್ದೇನೆ. ಇನ್ನು ಉಂಟಲ್ಲ ಇಲ್ಲಿರುವಂತಹ ಎಲ್ಲ ವಿಶೇಷಗಳು, ಹೌದು ಅದನ್ನೆಲ್ಲ ಕೂಡಿಕೊಂಡು ನಾವು ಹೋಗಿ ನಮ್ಮ ಅಮ್ಮನಿಗೆ ಕೊಡುವುದಕ್ಕುಂಟು.